ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಈ ಹಿಂದಿನ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಎಲ್ಲ ಭರವಸೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. ಅಭ್ಯರ್ಥಿ ಕಾರ್ಯಗಳ ಕುರಿತು ಬಹಿರಂಗ ಚರ್ಚೆ ನಡೆಸಲು ಕಾಂಗ್ರೆಸ್ಸಿಗರು ಸಮಯ ಮತ್ತು ಸ್ಥಳವನ್ನು ನಿಗದಿ ಮಾಡಿದರೆ ನಾವು ಬರಲು ಸಿದ್ಧರಿದ್ದೇವೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ತಿರುಗೇಟು ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಂಸದರನ್ನು ಟೀಕಿಸಿರುವುದು ಖಂಡನೀಯ. ಜನರ ಮುಂದೆ ವಾಸ್ತವಾಂಶವನ್ನು ಹೇಳಬೇಕಾಗಿದೆ. 2018ರಲ್ಲಿ ಜಿಲ್ಲೆಗೆ ರೈಲ್ವೆ ಯೋಜನೆ ತರುವುದಾಗಿ ಹೇಳಿದ್ದು ನಿಜ. ಯಾವುದೇ ರೈಲ್ವೆ ಯೋಜನೆಗೆ ಭೂಸ್ವಾಧೀನವನ್ನು ಹಾಗೂ ಶೇಕಡ 50 ಅನುದಾನ ರಾಜ್ಯ ಸರ್ಕಾರ ಮಾಡಿಕೊಡಬೇಕು. 2013ರಿಂದ 2018ರವರೆಗೆ ಇದ್ದ ಸಿದ್ದರಾಮಯ್ಯ ಅವರು ಉಚಿತವಾಗಿ ಭೂಸ್ವಾಧೀನ ಹಾಗೂ ಶೇಕಡ 50 ಅನುದಾನ ನೀಡಲು ಸಾಧ್ಯವಿಲ್ಲ ಎಂಬುದಾಗಿ ತಿಳಿಸಿದರು. ಆದರೂ 2018ರಲ್ಲಿ ಲೈನ್ ಎಸ್ಟಿಮೇಟ್ ಮಾಡಲಾಗಿದ್ದು 1954 ಕೋಟಿ ಯೋಜನೆಯಾಗಿತ್ತು. ಆಗ ಪಿಯೂಷ್ ಗೋಯಲ್ ಅವರು ಮಂಡಿಸಿದ ರೈಲ್ವೆ ಬಜೆಟ್ನಲ್ಲಿ ಘೋಷಣೆಯಾಗಿ ಪಿಂಕ್ ಬುಕ್ನಲ್ಲಿ ನಮೂದಾಗಿದೆ. ಮತ್ತೆ ಈಗ DPR ಮಾಡಿಸಲಾಗಿದ್ದು 3092 ಕೋಟಿಗಳಿಗೆ ಸಬ್ಮಿಟ್ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ವಿರಾಜಪೇಟೆ ನಗರದ ಕುಡಿಯುವ ನೀರಿನ ಅಮೃತ ಯೋಜನೆಗೆ 58 ಕೋಟಿ ರೂಪಾಯಿ ಅನುಮೋದನೆಯಾಗಿದ್ದು, ಈ ಯೋಜನೆಯು 2023ರ ಫೆಬ್ರವರಿ ತಿಂಗಳಲ್ಲಿ ಆಗಿನ ಶಾಸಕ KG ಬೋಪಯ್ಯ ಅವರ ಪ್ರಯತ್ನದ ಫಲವಾಗಿ ಜಾರಿಗೆ ಬಂದಿದೆ. ಇದನ್ನ ಈಗಿನ ಶಾಸಕರು ತಂದಿರುವುದು ಎಂದು ಹೇಳಿಕೊಂಡಿರುವುದು ಹಾಸ್ಯಾಸ್ಪದ ಎಂದು ಟೀಕಿಸಿದರು. ಜಿಲ್ಲೆಯಲ್ಲಿ ಆಗಿರುವ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ರಸ್ತೆಗಳು, ಅನೇಕ ಹೆದ್ದಾರಿಗಳ ಅಭಿವೃದ್ಧಿ, ಚತುಷ್ಪಥ ರಸ್ತೆ ನಿರ್ಮಾಣ ಆರಂಭವಾಗಿರುವುದು ಸಂಸದ ಪ್ರತಾಪ್ ಸಿಂಹ ಅವರ ಕಾಲದಲ್ಲಿ. ಯಾವುದೇ ಯೋಜನೆಗಳ ಬಗ್ಗೆ ಚರ್ಚೆಗೆ ನಮ್ಮ ಸಂಸದರು ಮಾಜಿ ಶಾಸಕರು ತಯಾರಿದ್ದು, ನಿಮ್ಮ ಶಾಸಕರನ್ನ ಕರೆದು ವೇದಿಕೆ ಸಿದ್ಧಪಡಿಸಿ ಚರ್ಚೆ ಮಾಡೋಣ ಅಂತ ರವಿ ಕಾಳಪ್ಪ ತಿಳಿಸಿದರು. ಹಿಂದೂಗಳ ಭಾವನೆಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ಅವರಿಗೆ ಒಂದು ರೀತಿಯಲ್ಲಿ, ಯಾಕೆಂದರೆ ಮುಂದಿನ ಚುನಾವಣೆಯಲ್ಲಿ ಇವರಿಗೇನು ಇದು ಸಹಾಯವಾಗ್ತದೆ, ನಮಗೆ ಇದು ತೊಂದರೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಯಾವ ಒಂದು ಇದನ್ನು ಇಟ್ಕೊಂಡು ಮಾಡ್ತಿದ್ದಾರೆ. ಇದನ್ನು ಜನರು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದ್ದಾರೆ, ಅದು ನಮಗೆ ಮತ್ತಷ್ಟು ವರವಾಗ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವರು ಓದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ, ಒಂದಷ್ಟು ಚುನಾವಣಾ ಸಂದರ್ಭದಲ್ಲಿ ನಾವು ಹೇಳಿದಂಥ ಬಾಧ್ಯಗಳನ್ನು ಅನುಷ್ಠಾನ ಮಾಡ್ಕೊಂಡಿದ್ದೀವಿ, ಅನುಷ್ಠಾನ ಮಾಡಿದ್ದೇವೆ, ಜನರ ಪರವಾಗಿದ್ದೇವೆ ಅಂತ ಹೇಳೋದು. ಕೆಲವನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳಿಕ್ಕೆ ಇಷ್ಟಪಡ್ತಿದ್ದೇನೆ. ಕೇಂದ್ರದಿಂದ ಬರುವಂಥ 5 KG ಅಕ್ಕಿಯನ್ನು ಕೊಡ್ತಿದ್ದಾರೆ ರಾಜ್ಯಕ್ಕೆ, ಎಲ್ಲ ಕಡೆ ಕೊಡುವ ಹಾಗೆ. ಇದ್ರ ಜೊತೆಗೆ ನೀವೆಷ್ಟು ಅಕ್ಕಿಗಳನ್ನ ಕೊಟ್ಟಿದ್ದೀರಾ ಬಡವರ ಪರ, ಬಡವರ ಪರ ಅಂತ ಹೇಳ್ಕೊಳ್ತೀನಿ. ನಿಮ್ಮದು ಇದರಲ್ಲಿ ಏನಿದೆ ಅಕ್ಕಿಯಲ್ಲಿ? ಕೇಂದ್ರ ಸರ್ಕಾರವನ್ನು ಒಂದು ಕೇವಲ ಅವರ ಇದನ್ನು ಹಾಕೊಂಡು ಬಡವರಿಗೆ ಕೊಡುವಂಥ, ಇದು ಕೇಂದ್ರ ಸರ್ಕಾರ ಬಡವರ ಮೇಲೆ ಇರುವ ಕಾಳಜಿಯಿಂದ ಕೊಟ್ಟಿರುವಂಥದ್ದು ಕೇಂದ್ರದ ಯೋಜನೆ. ಇವರು ಏನು ಬಿಟ್ಟಿರುವಾಗಿದ್ದರೆ ಏನು ಕೊಡಲಿಲ್ಲ, ಹಾಗಿದ್ರೆ ತಾಕತ್ ಇದ್ರೆ ಇವತ್ತು ಹೇಳ್ತೇನೆ ನಾನು ಸವಾಲಾಗಿ. ಇನ್ನು 5 KG ಅವರ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು, ಇನ್ನು 5 KG ಕೊಡಲಿ, ಕೊಟ್ಟು ಆಮೇಲೆ ಮಾತಾಡಲಿ ಅದನ್ನ ಹೇಳುವಂಥದ್ದು. ಹಾಗೆ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಘೋಷಣೆ ಮಾಡುತ್ತಿದ್ದಾರೆ, ಸಾಕಷ್ಟು ಬಸ್ಗಳನ್ನು ರದ್ದುಪಡಿಸಿದ್ದಾರೆ. ಏನು ಗ್ರಾಮಾಂತರ ಮಾಡಲಿಕ್ಕೆ ಹೋಗ್ತಾ ಇದ್ದಂಥ KSRTC ಕೆಂಪು ಬಸ್ಗಳೇನಿದೆ, ತುಂಬ ಬಸ್ಗಳನ್ನು ರದ್ದುಪಡಿಸಿದ್ದಾರೆ. ಹೊಸ ಬಸ್ಗಳಿಲ್ಲ, ಹಳೆ ಬಸ್ಗಳನ್ನು ರಿಪೇರಿ ಮಾಡ್ತಾ ಇಲ್ಲ. ಇದ್ರ ಜೊತೆಯಲ್ಲಿ ಶಾಲಾ ಕಾಲೇಜು ಮಕ್ಕಳು ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅಂತ ಹೇಳೋದು ನಮಗೆ ನಿಮಗೆಲ್ಲರಿಗೂ ತಿಳಿದಿರುವಂಥದ್ದು. ಸಮಯಕ್ಕೆ ಸರಿಯಾಗಿ ಕಾಲೇಜುಗಳಿಗೆ ತಲುಪಲಿಕ್ಕೆ ಆಗೋದಿಲ್ಲ, ಎಸ್ಎಸ್ಎಲ್ಸಿಗೆ ತಲುಪಲಿಕ್ಕೆ ಆಗೋದಿಲ್ಲ, ಹಿರಿಯ ನಾಗರಿಕರಿಗೆ ಬಸ್ಸಿಗೆ ಹತ್ತಲಿಕ್ಕೆ ಆಗೋದಿಲ್ಲ, ಬಸ್ಸುಗಳ ಸಂಖ್ಯೆ ಕಡಿಮೆ ಇದ್ದು ಮುಂದೂರು ಇತರ ಆಗಿ ಅಂಗವಿಕಲರು ಹಿರಿಯರಿಗೆ ಬಸ್ಗಳಲ್ಲಿ ಹೋಗ್ಲಿಕ್ಕೆ ಪ್ರಯಾಣ ಮಾಡೋಕ್ಕೆ ಆಗದಂತ ಪರಿಸ್ಥಿತಿ ಅನ್ನೋದಂತಿದ್ದಾರೆ. ಅದೇ ರೀತಿಯಲ್ಲಿ ಈ ನಿರುದ್ಯೋಗಿಗಳಿಗೆ ನಾವು ಭತ್ಯೆಯನ್ನು ಕೊಟ್ಟು ಕೊಡ್ತೇವೆ, ಇದೆಲ್ಲ ಘೋಷಣೆ ಘೋಷಣೆ ಆಗಿ ಹೋಗಿದೆ. ಎಲ್ಲಿ ಕೊಟ್ಟಿದ್ದಾರೆ ಈಗ ಅವರಿಗೆ? ಏನು ಫಲಾನುಭವಿಗಳು ಯಾರು ಅಂತೇಳಿ ಆಯ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ ಅವ್ರು ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ಹಣ ಇಲ್ಲ, ಅದನ್ನ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದ್ಸಲ ಹೇಳ್ತಾರೆ ಡಿಗ್ರಿ ಆಗಿ 6 ತಿಂಗಳು ಆಗ್ಬೇಕಂತೆ, ಇನ್ನೊಂದ್ಸಲ ಹೇಳ್ತಾರೆ ಹಿಂದೆ ಪದವಿ ಪಡೆದಿದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಈಗ 23ರಲ್ಲೇ ಪಡ್ಕೊಂಡಿದ್ರು. ಈ ರೀತಿ ಅವನನ್ನ ಅವರೇ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ ಒಂದು ಗೊಂದಲವನ್ನು. ಇದು ಅವ್ರ ಹತ್ರ ಇದನ್ನ ಯಶಸ್ವಿ ಮಾಡ್ಲಿಕ್ಕೆ ಅವ್ರ ಹತ್ರ ಆರ್ಥಿಕ ವ್ಯವಸ್ಥೆ ಇಲ್ಲದಿರೋದ್ರಿಂದ ಈ ರೀತಿ ಮುಂದೆ ತಗೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಈ ರೀತಿ ಯಾವುದೇ ಯೋಜನೆಗಳು, ವಿದ್ಯುತ್ ಯೋಜನೆ ಈಗ ಬಂದಾಗ ಸುಖಲ್ಲಿ ಇನ್ನೂರು ಯೂನಿಟ್ ಅವರಿಗೆ ಉಚಿತ
ಸಾವಿರ ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಿದ್ದಾರೆ, ಯಾರಿಗೆ ಕೊಡ್ತಾ ಇಲ್ಲ? ಒಂದು ಸ್ವಲ್ಪ ಒಂದು 75-100 ಮಿನಿಟ್ ಅದರೊಳಗೆ ಸುಮ್ಮನೆ ಒಂದು ಎವರೇಜ್ ತಗೊಂಡು ಮಾಡ್ತಿದ್ದಾರೆ. ಗೋಷ್ಠಿಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಸುನಿಲ್ ಸುಬ್ರಹ್ಮಣಿ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಭೀಮಯ್ಯ, ಕೊಲ್ಲೂರಿ ಕೊಪ್ಪ ಮಾದಪ್ಪ, ವಕ್ತಾರ ಮಹೇಶ್ ಜೈನಿ ಹಾಗೂ ನಗರ ಬಿಜೆಪಿ ಅಧ್ಯಕ್ಷ ಮನು ಮಂಜುನಾಥ್ ಹಾಜರಿದ್ದರು.